ಈ ಒಂದು ಬೇಟ್ರಾಯನ್ ಪರಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಈ ಜಲಗರಮ್ಮ ದೇವಸ್ಥಾನದ ಒಂದು ದೇವಿಗೆ ಇವತ್ತು ವಿಶೇಷವಾಗಿ ಶುಕ್ರವಾರ ನಮ್ಮ ಇಲ್ಲಿ ಲೋಕಲ್ ಆದಂಥ ಸುಹನ್ ಸುಹಮ್ ಗೌಡ್ರು ನೇತೃತ್ವದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನೂತನ ಸಂಸದರಾದಂಥ ಶ್ರೀಯುತ ಕುಮಾರನವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಓಟ್ಗಳ ಅಂತರದಿಂದ ಏನೊಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇತ್ತು ನೂರ ಎಂಟು ತೆಂಗನ್ಕಾಯಿಗಳನ್ನು ಒಡೆದು ಆ ಹರಿಕೆಗಳನ್ನು ತೀರಿಸ್ಕೊಂಡು ಮತ್ತು ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಭಾಳ ಖುಷಿಯಿಂದ ಇದ್ದಾರೆ ಹ್ಯಾಟ್ರಿಕ್ ಇರೋ ಆಗಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಜೊತೆಯಲ್ಲಿ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಿದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಏನು ಮುಗಿಸೇವು ಮುಗದೇ ಹೋಯ್ತು ಇನ್ನೇನು ಏನು ಇಲ್ವೇ ಇಲ್ಲ ಅಂಥೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ದರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಪರೇ ನೀನು ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣಿಸಿದೂ ಆಯಿತು ಮತ್ತು ಬೆನ್ನಿಗೆ ಚೂರಿ ಹಾಕಿ ಮನೆ ಕಳಿಸಿದೂ ಆಯಿತು ಅದೇ ರೀತಿಯಲ್ಲಿ ಇವತ್ತು ಅವರು ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲ ಕುಮಾರಸ್ವಾಮಿ ಸೋಲೋದು ಸದಸಿದ್ದ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನು ಈ ರಾಯದ ಜನ ನಿರೂಪಣೆ ಮಾಡಿದ್ದಾರೆ ಬಹುಶಃ ಇದರಿಂದ ನಮ್ಮ ಮುಂದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ಈ ಮೈತ್ರಿ ಎಲ್ಲ ಚುನಾವಣೆಯಲ್ಲಿ ಕೂಡ ಬರೀ ಚುನಾವಣೆ ರಾಜಕಾರಣಕ್ಕಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಕೂಡ ಈ ಮೈತ್ರಿ ಮುಂದುವರೆತದೆ ಈ ರಾಯದ ಜನ ಈ ಮೈತ್ರಿಗೆ ಬಹುಪರ ಕೇಳಿದ್ದಾರೆ ಇದನ್ನು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಇಬ್ಬರು ಕೂಡ ಹಾಳು ಜೇನುನಂತೆ ಒಂದಾಗಿ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತೇನು ವಿಧಾನ ಪರಿಷತ್ನ ಚುನಾವಣೆ ಫಲಿತಾಂಶ ಬಂದಿದೆ ನನ್ನ ಆತ್ಮೀಯರಾದಂಥ ಭೋಜಗೌಡರು ಹಾಗೂ ಮೈಸೂರು ಈ ದಕ್ಷಿಣ ಕ್ಷೇತ್ರದ ಟೀಚರ್ಸ್ ಕಾನ್ಸ್ಟಿಟನ್ಸಿ ವಿವೇಕಾನಂದರವರು ಇಬ್ಬರು ಕೂಡ ಇವತ್ತು ಗೆದ್ದಿದ್ದಾರೆ ಬಹುಶಃ ನಮ್ಮ ಪಾರ್ಟಿಗೆ ಇನ್ನಷ್ಟು ಶಕ್ತಿ ವಿಧಾನ ಪರಿಷತ್ತಲ್ಲಿ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಕುಮಾರಣ್ಣವರ ಒಂದು ಸೇವೆ ಇಡೀ ರಾಷ್ಟ್ರಕ್ಕೆ ಹೋಗ್ತಾ ಇದೆ ಇಷ್ಟು ದಿನ ಬರೀ ರಾಜ್ಯಕ್ಕಿತ್ತು ಅವರು ಕೇಂದ್ರದ ಕೃಷಿ ಮಂತ್ರಿಯಾಗಿ ಇನ್ನೇನು ಕೃಷಿ ಮಂತ್ರಿ ಕೊಟ್ರು ತಗೋತಾರೆ ಯಾಕಂದರೆ ಅವರು ಈ ರೈತರಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ನಮ್ಮ ಪಕ್ಷ ಕೂಡ ರೈತರ ಪಕ್ಷ ಅಂತಲೇ ನಾವು ಭಾಳ ಜನ ನಮ್ಮನ್ನು ನೋಡ್ತಾರೆ ಅದರಿಂದ ಅವರು ಕೃಷಿ ಮಂತ್ರಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿ ನಡಾದವರು ನಡ್ಡಾದವರು ಯಾವುದೇ ಇಲಾಖೆ ಕೊಟ್ಟರು ಕೂಡ ಅವರು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಶಕ್ತಿ ಇರತಕ್ಕಂಥವ್ರು ಅದರಿಂದ ಇನ್ನೇನು ಇವತ್ತೆಲ್ಲ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ ಬಹುಶಃ ನಾಡಿದ್ದು ಈ ಕಾರ್ಯಕ್ರಮ ಕೂಡ ಇದೆ ಎಲ್ಲ ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣವಾಗಲಿ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ತಾಯಿ ಜಲಗ್ರಮ್ಮನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಬಂದು ಭಾಗವಹಿಸಿದ್ದೀನಿ